ಹಾಯ್, ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಾ ಇದ್ದೀನಿ, ಭಾರತೀ ನಗರ ಗ್ರಾಮ ಪಂಚಾಯತಿ ಸದಸ್ಯರು, ಗುಡಿಗೆರೆ ಗ್ರಾಮ. ಸೊ ನಾನಿವತ್ತು ನಿಮಗೆ ದನದ ಕೊಟ್ಟಿಗೆ ನಿರ್ಮಾಣದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬರು ಯಾರ್ಯಾರು ಹಸುಗಳು ಎಮ್ಮೆಗಳು ಸಾಕಿದ್ದೀರಾ, ಸೊ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಮನೆ ಹಿಂದೆ ಎಲ್ಲಿ ನಿಮಗೆ ಸ್ವಂತ ಜಾಗ ಇದೆ, ಸೊ ನಿಮ್ಮ ಊರುಗಳಲ್ಲಿ, ಸೊ ನೀವು ದನದ ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ ನಮ್ಮ ಪಂಚಾಯಿತಿ ವತಿಯಿಂದ ನಿಮಗೆ 20,000 ಚಿಲ್ಲರೆ ಬರುತ್ತೆ. ಅದು ಜನರಲ್ ಅವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 43,000 ಬರುತ್ತೆ. ಸೊ ಈ 43,000 ನಿಮಗೆ 8,996 ರೂಪಾಯಿ ಕೂಲಿ ಮೊತ್ತ ಸಿಗುತ್ತೆ. ಸೊ ಅದು ನರೇಗಾ ಕಾರ್ಡ್ ಮುಖಾಂತರ, ನಾನು ಆಗಲೇ ತಿಳಿಸಿರೋ ಪ್ರಕಾರ ಜಾಬ್ ಕಾರ್ಡ್ ಮುಖೇನ, ಮತ್ತು ಸಾಮಗ್ರಿ ಮೊತ್ತ 34,000 ಬರುತ್ತೆ. ಸೊ ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗಾಗಿರುತ್ತೆ, ಬಟ್ ಜನರಲ್ ಅವ್ರಿಗೆ ಇದರಲ್ಲೇ ಅರ್ಧ ಮೊತ್ತ ಸಿಗುತ್ತೆ. ಸೊ ನಿಮ್ಗೆ 8,996 ರೂಪಾಯಿ ಎಲ್ಲರಿಗೂ ಸಮಾನ ಕೂಲಿ ಸಿಗುತ್ತೆ. ಅದು ಇದರಲ್ಲಿ 34,000 ನಿಮಗೆ ಅರ್ಧ ಮೊತ್ತ ಸಿಗುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ 20,000 ಸಿಗುತ್ತೆ ಜನರಲ್ ಅವರಿಗೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 43,000 ಸಿಗುತ್ತೆ. ಸೊ ಈ ಇದ್ರ ಬಗ್ಗೆ, ಇದ್ರ ಮೆಷರ್ಮೆಂಟ್ ಏನು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ, ಸೊ ಇದು ಯಾವ ತರ ಕಟ್ಟಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟು ಈ ದನದ ಕೊಟ್ಟಿಗೆ ಮಾಡಬೇಕು ಅಂತಂದ್ರೆ, ನೀವು ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮ ಹೆಸರನ್ನ ಸೇರಿಸಬೇಕು. ಯಾರು ಫಲಾನುಭವಿ ಆಗಿರ್ತಾರೆ ಅವ್ರ ಹೆಸರನ್ನ ನಿಮ್ಮ ಪಂಚಾಯಿತಿಯ ಕ್ರಿಯೋಜನೆಯಲ್ಲಿ ಬರಬೇಕಿದು, ಆಯಾ ವರ್ಷದಲ್ಲಿ ಕ್ರಿಯೋಜನೆಯಲ್ಲಿ ಸೇರಿರಬೇಕು. ಸೊ ಆವಾಗ ನೀವು ಈ ಕೆಲಸನ ಮಾಡೋದಕ್ಕಾಗತ್ತೆ. ಅಂದ್ರೆ ಅವ್ರು ಬಂದು ಖಾಲಿ ಜಾಗದಲ್ಲಿ GPS ಮಾಡಿ ನಿಮಗೆ ಮಾಡೋದಕ್ಕೆ ಅಪ್ರೂವಲ್ ಕೊಡ್ತಾರೆ. ತದಾದ ನಂತರ ನೀವು ಸಾಮಗ್ರಿಗಳನ್ನ ತಂದು ನಿಮ್ಮ ಕೆಲಸಗಳನ್ನ ಶುರು ಮಾಡಬಹುದು. ಸೊ ಕೆಲಸನ ಶುರು ಮಾಡೋದಕ್ಕೆ ಮೊದಲು ಈ ಬೋರ್ಡನ್ನು ಬರೆಸಬೇಕಾಗತ್ತೆ. ಸೊ ಈಗ ನಿಮಗೆ ಆ್ಯಕ್ಚುಯಲ್ ಕೊಟ್ಟಿಗೆ ಹೇಗಿರುತ್ತೆ, ಅದರ ಮೆಷರ್ಮೆಂಟ್ ಹೇಗಿರುತ್ತೆ, ಅದರ ಉದ್ದ ಅಗಲ ಅಳತೆಗಳೇನಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ನೋಡಿ. ಸೊ ನಾನು ನಿಮಗೆ ಇವಾಗ ಉದ್ದ ಮತ್ತು ಅಗಲ ಎಷ್ಟಿರಬೇಕು ಅಂತ ಹೇಳ್ತೀನಿ. ಸೊ ನಿಮಗೆ ಅಗಲ ಬಂದುಬಿಟ್ಟು 4 ಮೀಟರ್ ಇರಬೇಕು, ಉದ್ದ 7 ಮೀಟರ್ ಇರಬೇಕು. ಅಂದರೆ 22 ಅಡಿ ಉದ್ದ, 13 ಅಡಿ ಅಗಲ. ಸೊ ಇದು ಮೆಷರ್ಮೆಂಟು, ಇಷ್ಟು ಇರಲೇಬೇಕು ಮಿನಿಮಮ್ಮು. ಸೊ ನೀವು ಅದಕ್ಕಿಂತ ಕಡಿಮೆ ಮೆಷರ್ಮೆಂಟಲ್ಲಿ ಮಾಡಿದ್ರೆ ನಿಮಗೆ ಹಣ ಕಡಿಮೆ ಆಗುತ್ತೆ, ಏನು ಬರೋದು ಸಾಮಗ್ರಿ ಮೊತ್ತ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ ಮೆಷರ್ಮೆಂಟ್ನ ನೀವು ಮೇಂಟೈನ್ ಮಾಡಬೇಕು. ಇದಕ್ಕಿಂತ ಜಾಸ್ತಿ ಇದ್ರಾಗುತ್ತೆ ಕಡಿಮೆ ಇರಬಾರ್ದು. ಸೊ 13 ಅಡಿ ಅಗಲ, ಉದ್ದ 22 ಅಡಿ. ಸೊ ಇದು ಮಿನಿಮಮ್ ಮೆಷರ್ಮೆಂಟ್ನ ನೀವು ಮೇಂಟೈನ್ ಮಾಡಬೇಕು. ಸೊ ನೀವು ನೋಡಿದ್ರೆ ಎಲ್ಲ ಕಾಂಕ್ರೀಟ್ ಅಲ್ಲಿ, ಇಲ್ಲಿ ಕೆಳಗಡೆ ಏನು ನಾವು ಹಾಕಿದೀವಲ್ಲ ಇದೆಲ್ಲ ಕಾಂಕ್ರೀಟೇ ಹಾಕ್ಬೇಕು. ನೀವು ಯಾವುದೇ ತರದ್ದು ಕಲ್ಗಳು, ಅಂದ್ರೆ ಚಪ್ಪಡಿ ಕಲ್ಗಳು ಏನು ಬರುತ್ತೆ ಅದನ್ನ ಆಸ ಆಗಿಲ್ಲ. ಸೊ ನೀವು ಕಾಂಕ್ರೀಟೇ ಹಾಕ್ಬೇಕು. ಸೊ ಫಸ್ಟು ನೀವು ಖಾಲಿ ಜಾಗದಲ್ಲಿ ಫೋಟೋ ತೆಗ್ಸಿರ್ತೀರ, ಆಮೇಲೆ ನೀವು ಈ 40 mm ಜಲ್ಲಿ ಬರುತ್ತೆ, ಜಲ್ಲಿ ಕಲ್ಗಳು, ಆ ಜಲ್ಲಿ ಕಲ್ಲು ಹಾಕಿ ಸಮದಟ್ಟು ಮಾಡಿಕೊಂಡು ಆಮೇಲೆ ನೀವು ರೆಡಿ ಕಾಂಕ್ರೀಟ್ನ ಹಾಕ್ಬೇಕಾಗತ್ತೆ. ಮತ್ತೆ ಕೊಟ್ಟಿಗೆನ ಇದೇ ತರ ನಿರ್ಮಿಸಬೇಕು, ಇಟ್ಟಿಗೆಯಲ್ಲಿ ನಿರ್ಮಿಸಿ ಇದನ್ನ ಪ್ಲಾಸ್ಟರಿಂಗ್ ಮಾಡಿ ಕಾಂಕ್ರೀಟ್ ಅಲ್ಲಿ. ಸೊ ಈ ತರ ಬಳೆಗಳನ್ನ ಬಿಟ್ಕೋಬಹುದು ನೀವು. ಸೊ ಎಷ್ಟು ಗೊತ್ತಾದ್ರೂ ನೀವು ಮಾಡ್ಕೋಬಹುದು, ಅದು ನಿಮಗೆ ಅನುಕೂಲ ಆಗೋ ರೀತಿ. ಮತ್ತೆ ಇಲ್ಲಿ ಏನ್ ಬರುತ್ತಲ್ಲ ಈ ವೇಸ್ಟ್ ಎಲ್ಲ ನೀರು ಹೋಗೋದಕ್ಕೆ, ಸೊ ಇದು ಹೋಗೋದಕ್ಕೆ ಒಂದು ಗುಂಡಿ ಮಾಡ್ಕೋಬೇಕು ಇಲ್ಲಿ. ಸೊ ಒಂದು ಚಿಕ್ಕದು ಗುಂಡಿ ಮಾಡಿ ಆ ವೇಸ್ಟ್ ಎಲ್ಲ ಆ ಒಂದು ಬಕೆಟ್ಗೋ ಏನಕ್ಕಾದ್ರೂ ಆ ಗುಂಡಿಲಿ ಸ್ಟೋರ್ ಆಗಿ ಅದನ್ನ ನೀವು ಬೇರೆ ಕಡೆ ಡಂಪ್ ಮಾಡೋಕ್ಕಾದ್ರೂ ಮಾಡ್ಕೋಬಹುದು. ಅಥವಾ ನಿಮಗೆ ಚರಂಡಿ ವ್ಯವಸ್ಥೆ ಇಲ್ಲ ಅನ್ನೋದಾದ್ರೆ ನೀವು ಇದನ್ನ ಇಂಗು ಗುಂಡಿಗೆ ಬಿಡಬಹುದು. ಆ ಇಂಗು ಗುಂಡಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅದು ಕೂಡ ನಮ್ಮ ಪಂಚಾಯಿತಿ ವತಿಯಿಂದಾನೇ ಆಗುತ್ತೆ. ಸೊ ಇದಕ್ಕೆ ಸುತ್ತ ಗೋಡೆಯನ್ನು ಕೂಡ ಕಟ್ಟಬೇಕಾಗತ್ತೆ ನೀವು ಈ ತರ. ಸೊ ಈ ಗೋಡೆಗಳು ಎಲ್ಲ ನಿಮ್ದು ಏನಿರುತ್ತೆ ಸುತ್ತ ಆಳತ್ತೆ, ಅದರಲ್ಲಿ ಈ ತರ ಗೋಡೆ ಕೂಡ ಕಟ್ಕೋಬೇಕಾಗತ್ತೆ. ಸೊ ಈ ಕೊಟ್ಟಿಗೆಗೆ ನಾನು ಆ ಮೊದಲೇ ಹೇಳ್ದ ಹಾಗೆ, ಸೊ 22,000 ಬರುತ್ತೆ ಸೊ ಜನರಲ್ ಅವರಿಗೆ. ಸೊ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಆಲ್ಮೋಸ್ಟ್ 43,000 ಬರುತ್ತೆ. ಸೊ ಮರಿಬೇಡಿ, ಎಲ್ಲರೂ ಈ ಇದನ್ನ ನಿಮ್ಮ ಊರಿನವ್ರಿಗೂ ತಿಳಿಸಿ, ಮತ್ತೆ ನಿಮ್ಮ ಪಂಚಾಯಿತಿ ಹೋಗಿ ಭೇಟಿ ಮಾಡಿ ಈ ವಿಚಾರನ ತಿಳ್ಕೊಂಡು ಪ್ರತಿಯೊಬ್ಬರು ಕೊಟ್ಟಿಗೆನ ಮಾಡಿಸ್ಕೊಳ್ಳಿ. ಮತ್ತೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ಆ ಬೆಲ್ ಬಟನ್ ನ ಕ್ಲಿಕ್ ಮಾಡಿಕೊಂಡು ಪ್ರತಿ ನನ್ನ ಎಲ್ಲಾ ನೆಕ್ಸ್ಟ್ ವಿಡಿಯೋನು ನೋಡಿ.